ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿ ಎಸ್ ನರ್ಸಿಂಗ್ ಬಿ ಪಿ ಟಿ ಅದರ ಲೈಸೆನ್ಸು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವ್ರು ಶೆಡ್ಯೂಲ್ ಆದರೂ ಬಿಟ್ಟಿದ್ದಾರೆ. ಸೊ ಇನ್ನೇನು ನಿಮಗೆ 28ನೇ ತಾರೀಕಿಂದ 30ನೇ ತಾರೀಕಿಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೂ ನಡೆಯುತ್ತೆ. ಆದರೆ ಇಲ್ಲಿ ತುಂಬ ಒಂದು ಸ್ಟೂಡೆಂಟ್ಗಳಿಗೆ ಒಂದು ಡೌಟ್ನ ಇದೆ. ಇವಾಗ ವೆರಿಫಿಕೇಷನ್ ಸ್ಲಿಪ್ ಅಂದರೆ ಹೆಂಗಿರುತ್ತೆ, ಆಮೇಲೆ ಹೇಳಿದ್ರು ಸೀಕ್ರೆಟ್ ಕೀ ಅಂದರೆ ಏನು, ಅದು ಹೇಗಿರುತ್ತೆ ಅಥವಾ ಅದನ್ನು ಏನಕ್ಕೆ ಉಪಯೋಗಿಸ್ತಾರೆ ಅಂತ ತುಂಬ ಜನಕ್ಕೆ ಒಂದು ಡೌಟ್ಸ್ನ ಇರುತ್ತೆ. ಸೊ ಇದು ಎಲ್ಲಿ ಕೊಡ್ತಾರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಕೂಡ ನಿಮಗೆ ಡೌಟ್ನ ಇರುತ್ತೆ. ಸೊ ಅದು ಎಲ್ಲ ಡೌಟ್ಸ್ ನಿಮಗೆ ಏನಿದ್ರೂ ಕೂಡ ಅದು ವೆರಿಫಿಕೇಷನ್ ಸ್ಲಿಪ್ ಅಂದ್ರೇನು, ಸೀಕ್ರೆಟ್ಗೆ ಏನು ಯೂಸ್ ಆಗುತ್ತೆ, ನಿಮಗೆ ಅದು ಹೇಗಿರುತ್ತೆ ಅಂತ ಕಂಪ್ಲೀಟ್ ಇದೊಂದು ಮಾಹಿತಿ ನಿಮಗೆ ಲೈವ್ ಪ್ರೂಫ್ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಯಾಕಂದರೆ ತುಂಬ ಕಷ್ಟಪಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ಗೈಸ್. ಅದಕ್ಕೆ ಸೊ ನಿಮ್ಮ ಒಂದು ಒಂದೇ ಒಂದು ಲೈಕಿಂದ, ಸೊ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಮೋಟಿವೇಟ್ ಆಗುತ್ತೆ ಹೆಚ್ಚಿನ ಒಂದು ವೀಡಿಯೋ ಮಾಡೋಕ್ಕೆ. ಅಷ್ಟೇ ಗೈಸ್. ಸೊ ಅಷ್ಟತ್ತ ಬನ್ನಿ ವೀಡಿಯೋನ ಶುರು ಮಾಡೋಣ, ಪ್ರತಿಯೊಂದು ನಮ್ಮ ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಇವಾಗ ವೆರಿಫಿಕೇಷನ್ ಸ್ಲಿಪ್ ಅಂದರೆ ಏನು, ಇದು ಎಲ್ಲಿ ಕೊಡ್ತಾರೆ, ಇದು ಏನಕ್ಕೆ ಬೇಕು ನಮಗೆ, ಅದರಲ್ಲಿ ಏನೇನೆಲ್ಲ ಒಂದು ಇರುತ್ತೆ ಅಂತ ತಿಳ್ಕೊಳ್ಳೋದಾದರೆ ಗೈಸ್, ವೆರಿಫಿಕೇಷನ್ ಸ್ಲಿಪ್ ಅಂದರೆ ನಿಮಗೆ ಇದರಲ್ಲಿ ಸೀಕ್ರೆಟ್ ಕೀ, ಆಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ ಏನೇ ಇರುತ್ತೋ, ಸೊ ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಇದು ಮುಂದೆ ಆಪ್ಷನ್ ಇಂಟ್ರಿ ಒಂದು ಮಾಡೋಕ್ಕೆ ಅಥವಾ ನಿಮಗೆ ಪ್ರತಿಯೊಂದೂ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದು ತೊಗೊಳ್ಳೇಬೇಕು. ಸೊ ಇದು ಎಲ್ಲಿ ಕೊಡ್ತಾರೆ ಅಂತ ಇವಾಗ ತಿಳ್ಕೊಳ್ಳೋದಾದರೆ, ನೀವು ಏನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತೀರೋ ಅಲ್ಲಿ ಹೋದಾಗ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲನೂ ವೆರಿಫೈ ಆದಮೇಲೆ, ನಿಮಗೆ ವೆರಿಫಿಕೇಷನ್ ಆದಮೇಲೆ ನಿಮಗೆ ಇದು ವೆರಿಫಿಕೇಷನ್ ಸ್ಲಿಪ್ ಇಲ್ಲ ಅಕ್ನಾಲೆಜ್ಮೆಂಟ್ ಶೀಟ್ ಸ್ಲಿಪ್ ಅಂತ ಕೊಡ್ತಾರೆ. ಆಯಿತಾ, ಇದು ನಿಮಗೆ ಲಾಸ್ಟ್ ಇಯರ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಇದರಲ್ಲಿ ಇವಾಗ ಏನೇನೆಲ್ಲ ಒಂದು ಇರುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಇಲ್ಲಿ ಫಸ್ಟ್ ನಿಮಗೆ ಅಪ್ಲಿಕೇಶನ್ ನಂಬರ್ ಅಂತ ಕೊಡ್ತಿರ್ತಾರೆ, ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ನಿಮಗೆ ತಳಗಡೆ ಬರೋದಾದರೆ ಇಲ್ಲಿ ನೇಮ್ ಕೊಟ್ಟಿರ್ತಾರೆ. ಆಮೇಲೆ ಇವಾಗ ಈ ಸೈಡ್ ಬರೋದಾದರೆ ನೀವು ಒಂದು ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಕೋರ್ಸ್ಗಳು ಸೆಲೆಕ್ಟ್ ಮಾಡಿರ್ತೀರ ಅಂತ ಅಲ್ಲಿ ಎಸ್ ಎಸ್ ಅಂತ ಕೊಟ್ಟಿರ್ತಾರೆ. ಸೊ ಹೋದ ವರ್ಷ ಈ ಒಂದು ಸ್ಟೂಡೆಂಟ್ ಏನಂದರೆ ಇವಾಗ ಬಿ ಪಿ ಟಿ ಆ್ಯಂಡ್ ಬಿ ಎಸ್ ನರ್ಸಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದ, ಅಲ್ಲಿ ಎಸ್ ಅಂತ ಬಂದಿದೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಟಿಕ್ ಮಾರ್ಕ್ ಬರುತ್ತೆ ಅಷ್ಟೇ ಗೈಸ್. ಇಲ್ಲಿ ನಿಮಗೆ ಆ ಡಾಕ್ಯುಮೆಂಟ್ ಒಂದು ಏನೆಲ್ಲ ಒಂದು ಅಂದರೆ ಲಿಸ್ಟ್ ನೀವು ಅಲ್ಲಿ ಏನೇನೆಲ್ಲ ಒಂದು ಕೊಟ್ಟಿರ್ತೀರೋ ಅಂತ ಇಲ್ಲಿ ವೈ ಅಂದರೆ ನೀವು ಎಸ್ ಅಂತ ಬಂದಂಗೆ, ಸೊ ನೋ ಅಂದರೆ ನೋ ಅಂತ ಕೊಟ್ಟಂಗೆ. ಸೊ ಇಲ್ಲಿ ಈ ಸ್ಟೂಡೆಂಟ್ ಒಂದು ಡಾಕ್ಯುಮೆಂಟ್ ಲಿಸ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಬಿ ಎಸ್ ನರ್ಸಿಂಗ್ ಬಿ ಪಿ ಟಿ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ಜೆರಾಕ್ಸ್ ಕೊಟ್ಟಿದ್ದಾರೆ, ಎಸ್ ಎಸ್ ಎಲ್ ಸಿ ಒಂದು ಮಾಸ್ಕಡ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಇವಾಗ ಪಿ ಯು ಸಿ ಮಾಸ್ಕಡ್ ಅದು ಕೊಟ್ಟಿದ್ದಾರೆ, ಇನ್ಕಮ್ ಸರ್ಟಿಫಿಕೇಟು ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು. ಸೊ ಇಷ್ಟಾದ ತಕ್ಷಣ ರೂರಲ್ ಸರ್ಟಿಫಿಕೇಟು 10 ಇಯರ್ಸ್ದು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಇವರು ಕೂಡ. ಆಮೇಲೆ ಇವಾಗ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೂಡ ಇದು ಎಸ್ ಅಂತ ಇದೆ. ಸೊ ನೆಕ್ಸ್ಟ್ ಇವಾಗ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಹ್ಯಾಂಗ್ 7 ಇಯರ್ಸ್ ಸ್ಟಡಿ ಇನ್ ಕರ್ನಾಟಕ. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಒಂದು 7 ಇಯರ್ಸ್ ಕೊಟ್ಟಿದ್ದಾರೆ, 1 to 12 ಅಂತ ಕೊಟ್ಟಿದ್ದಾರೆ. ಸೊ ನೀವು ಏನೆಲ್ಲ ಒಂದು ಡಾಕ್ಯುಮೆಂಟ್ ಕೊಟ್ಟಿರ್ತೀರೋ ಅವರು ಇಲ್ಲಿ ಲಿಸ್ಟ್ ಮಾಡ್ತಾರೆ. ಸೊ ಲಿಸ್ಟು ಡಾಕ್ಯುಮೆಂಟ್ ಲಿಸ್ಟ್ ಇಲ್ಲಿ ಎಸ್ ಎಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಎಲ್ಲನೂ ಎಸ್ ಅಂತ ಇರುತ್ತೆ. ಸೊ ಇವು ನೋಡ್ಕೋಬೇಕಾಗುತ್ತೆ, ನೀವು ಬರೀ ಎಸ್ ಅಂತ ಇರೋದಂತ ನೋಡ್ಕೋಬೇಕಾಗುತ್ತೆ. ನಿಮ್ಗೆ ಏನಾದರೂ ನೋ ಅಂತ ಇದ್ದರೆ ಅವರು ವೆರಿಫಿಕೇಷನ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಆದಷ್ಟು ಬೇಗ ನಿಮಗೆ ಸರಿ ಪಡ್ಕೋತಾರೆ. ಸೊ ಇಲ್ಲಿ ಏನಾದರೂ ನಿಮಗೆ ರಾಂಗ್ ಆಗಿದ್ರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇದರಲ್ಲೂ ಕರೆಕ್ಟಾಗಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಸೊ ಅದಾದ ತಕ್ಷಣ ಇಲ್ಲಿ ನಿಮ್ಮದು ನೋಡ್ಬೋದು ಗೈಸ್, ಇಲ್ಲಿ ಏನಂದರೆ ನಿಮ್ಮದು ಎಲಿಜಿಬಿಲಿಟಿ ಒಂದು ಕಾಸಸ್ ಆದರೂ ನಿಮಗೆ ಕೊಟ್ಟಿದ್ದಾರೆ. ನಿಮಗೆ ಕಾಸ್ ಏ ಅಂತ ನಾವು ಇದು ಕಾಸ್ ಏ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇವಾಗ ನೆಕ್ಸ್ಟು ಬರೋದಾದರೆ ಕೆಟಗರಿ ಇರುತ್ತೆ, ನಿಮಗೆ ಯಾವೊಂದು ಕೆಟಗರಿ ಅಂತ ಇಲ್ಲಿ ಶೆಡ್ಯೂಲ್ ಟ್ರಿಬಲ್ ಕೆಟಗರಿ. ಸೊ ಇಲ್ಲಿ ರೂರಲ್ ಕೋಟಾ ಎಸ್ ಅಂತ ಇದೆ, ಕನ್ನಡ ಮೀಡಿಯಂ ಮೀಡಿಯಂ ಕೂಡ ಎಸ್ ಅಂತ ಇದೆ. ಸೊ ಹೈದರಾಬಾದ್ ಕರ್ನಾಟಕ ಇವರು ನೋ ಅಂತ ಕೊಟ್ಟಿದ್ದಾರೆ. ಸೊ ಅದು ಕರೆಕ್ಟ್ ಆಗಿದೆ. ಇವಾಗ ನೆಕ್ಸ್ಟು ಬರೋದಾದರೆ ಇಲ್ಲಿ ಫ್ಯಾಮಿಲಿ ಒಂದು ಇನ್ಕಮ್ ನೋಡಬೇಕು, ಅದು 21,000 ಇದೆ. ನೆಕ್ಸ್ಟ್ ಇವಾಗ ಸ್ಪೆಷಲ್ ಕ್ಯಾಟಗರಿ ಅಲ್ಲಿ ಏನೂ ಇಲ್ಲ. ಸೊ ಗ್ಯಾಪ್ ಬಿಟ್ಟಿದ್ರೆ ವೆರಿಫಿಕೇಷನ್ ಆನ್ ಅಂದರೆ ಇದು ಯಾವಾಗ ವೆರಿಫಿಕೇಷನ್ ಆಗಿದೆ, ಹೋದ ವರ್ಷ ಯಾವಾಗ ಅಂದರೆ 20ನೇ ತಾರೀಕು 12ನೇ ತಿಂಗಳಲ್ಲಿ ಆಗಿದೆ ನೋಡಿ, ಬೆಂಗಳೂರು ಅರ್ಬನ್ನ. ಸೊ ಇಲ್ಲಿ 8 ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಿಮಗೆ ಅಷ್ಟಾದ ತಕ್ಷಣ, ಸೊ ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಕೋಬೇಕು ಗೈಸ್. ಇಲ್ಲಿ ಒಂದೇ ಹೇಳ್ಬೇಕಂದ್ರೆ ಇಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ ಏನಾದರೂ ಇದ್ದರೆ, ಇಲ್ಲಿ ನಿಮ್ಮದು ಹೈದರಾಬಾದ್ ಕರ್ನಾಟಕ ಇದೆ, ಸೊ ಇಲ್ಲಿ ನೋ ಅಂತ ಬಂದಿದ್ದರೆ ಅವ್ರು ಇನ್ಫಾರ್ಮ್ ಮಾಡಬೇಕು, ಸರ್ ನಮ್ಮದು ಈ ರೀತಿಯಲ್ಲಿ ನೋ ಅಂತ ಇದೆ. ಅಥವಾ ನಮ್ಮದು ಏನಾದರೂ ಇಲ್ಲಿ ತಪ್ಪಿದ್ರೆ, ಇಲ್ಲಿ ಏನಾದರೂ ನಿಮಗೆ SY ನೋ ಅಂತ ಬಂದಿದ್ದರೆ, ಅಥವಾ ನಿಮ್ಮದು ನೋ ಅಂತ ಇರೋದು ಎಸ್ ಅಂತ ಬಂದಿದ್ರೆ, ಸೊ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ಗೈಸ್. ಆಯಿತಾ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಹೋದಾಗ. ಸೊ ಇದರದು ಇಷ್ಟಾಯಿತು. ಸೊ ಇವಾಗ ನೆಕ್ಸ್ಟು ಬರೋದಾದರೆ ಇಲ್ಲಿ ನಿಮ್ಮದು ಏನಂದರೆ CET ನಂಬರ್ ಆ್ಯಂಡ್ ಸೀಕ್ರೆಟ್ ಕೀ. ಆಯಿತಾ, ಇಲ್ಲಿ ನಿಮಗೆ CET ನಂಬರ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ತಳಗಡೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ. ಹೆಂಗಂದರೆ ಇವಾಗ ನೀವು ಜಿಮೇಲ್ ಪಾಸ್ವರ್ಡ್ ಅಥವಾ ಹೆಂಗೆ, ಫಾರ್ ಎಕ್ಸಾಂಪಲ್ ರವಿ ವ್ಯಾಟ್ 1 2 3. ಸೊ ಹಿಂಗೆ ಏನೋ ಒಂದು ನಿಮಗೆ ಡ್ಯಾಶ್ ನಂಬರ್ ಟೈಪು ಅಥವಾ ಸ್ಪೆಲ್ಲಿಂಗ್ ಅಲ್ಫಾಬೆಟ್ಸ್ ಹಾಕ್ಬಿಟ್ಟು ನಿಮಗೆ ಕೊಡಿರ್ತಾರೆ. ಸೊ ಇವಾಗ ಸೀಕ್ರೆಟ್ ಕೀ ಅಂದರೆ ಏನಂದರೆ,
ನೀವು ಒಂದು ಆಪ್ಷನ್ ಎಂಟ್ರಿ ಮಾಡುವಾಗ ಗೈಸ್ ಅಲ್ಲಿ ನಿಮಗೆ ಕೇಳ್ತಾರೆ ಅಪ್ಲಿಕೇಶನ್ ನಂಬರು ಸಿ ಟಿ ನಂಬರ್ ಹಾಕಿದ್ಮೇಲೆ ನಿಮಗೆ ಒಂದು ಸೀಕ್ರೆಟ್ ಕೀ ಅಂತ ಕೇಳ್ತಾರೆ. ಇದು ಸೀಕ್ರೆಟ್ ಕೀ ಹಾಕಿದ್ರೆ ನಿಮಗೆ ಮುಂದೆ ಅಲ್ಲಿ ಹೋಗೋಕ್ಕೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಮುಂದೆ ಒಂದು ಹೆಲ್ಪ್ ಆಗುತ್ತೆ. ಅಲ್ಲಿ ನಿಮಗೆ ಮುಂದೆ ಓಪನ್ ಆಗೋದಲ್ಲರಿ, ನೀವು ಅಪ್ಲಿಕೇಶನ್ ನಂಬರ್ ಹಾಕಲಾರೆ, ಆಯಿತಾ? ಸೊ ನೀವು ಕೀ ಹಾಕೇಬೇಕಲ್ಲಿ ಪ್ರತಿಯೊಬ್ಬರು ಕೂಡ. ಸೊ ಅದಕ್ಕೆ ನೀವು ಯಾರು ಕೂಡ ಇದು ಕಳಿಬೇಡ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇದ್ದೀನಿ. ಸೊ ಇದು ಒಂದ್ಸಲ ಕಳೆದ್ರೆ ಸೊ ಕಷ್ಟ ಆಗುತ್ತೆ ತುಂಬ. ಅದಕ್ಕೆ ನೀವು ವೆರಿಫಿಕೇಷನ್ ಆದಮೇಲೆ ಈ ಒಂದು 4 ಸೆಟ್ಟು ಒಂದು ಜೆರಾಕ್ಸ್ನ ಹೊಡಿಸ್ಬಿಡಿ ಸುಮ್ಮನೆ. ನನ್ನ ಪ್ರಕಾರ ಹೇಳಿದ್ರೆ ಇದು 4 ಜೆರಾಕ್ಸ್ ಹೊಡಿಸ್ಬಿಟ್ಟು ಸೊ ಇಟ್ಕೊಂಡಿರಿ, ಒರಿಜಿನಲ್ ತೆಗೆದಿಟ್ಕೊಂಡಿರಿ. ಯಾವುದಕ್ಕೂ ಈ ಸೀಕ್ರೆಟ್ ಕೀ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಆಪ್ಷನ್ ಎಂಟ್ರಿ. ಅದು ಹೆಂಗಂದರೆ ಈ ಸಲ ಮನಿ ಬೀಗದಂಗೆ ರೀ, ಮನಿ ಬೀಗ ಹಾಕಿದ್ರೆ ಓಪನ್ ಆಗ್ಬೇಕು ತಾನೇ, ಸುಮ್ಮನೆ ಸುಮ್ಮನೆ ಯಾವ್ದಾರು ಹಾಕಿ ಓಪನ್ ಆಗಲ್ಲ. ಸೊ ಹಾಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ ತಕ್ಷಣ ನಿಮಗೆ ಇಲ್ಲಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಕೊಟ್ಟಿದ್ದೆ ಸರ್. ಸೊ ಸಿಗ್ನೇಚರ್ ನೋಡ್ಕೊಳ್ಳಿ. ಸೊ ಸಿಗ್ನೇಚರ್ ಆಮೇಲೆ ವೆರಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ಸಿಗ್ನೇಚರ್ ಆಫ್ ದ ವೆರಿಫೈ ಅದು ಅವ್ರದ್ದು ಒಂದು ಇದು ಕೊಟ್ಟಿದ್ದಾರೆ. ಸೊ ಅದೇ ಗೈಸ್ ಇಷ್ಟು ಆಗುತ್ತೆ. ಸೊ ಇದರಲ್ಲಿ ಏನಿಲ್ಲ. ಸೊ ಇಷ್ಟು. ಆಮೇಲೆ ಇಲ್ಲಿ ಪ್ರಿಂಟೌಟ್ ಯಾವಾಗ ಬಂದಿದೆ ಅಂತ ನೋಡಿ, 12ನೇ ತಾರೀಕು, ಸಾರಿ 12ನೇ ತಿಂಗಳು 20ನೇ ತಾರೀಕಿಗೆ ಒಂದು 5 ಅಂದರೆ ಆ ಸಂಜೆ ಒಂದು 5:45ಕ್ಕೆ ಬಂದಿದೆ ಪ್ರಿಂಟೌಟು. ಸೊ ಇಲ್ಲಿ ಟೈಮ್ ಟೇಬಲ್ ಕೊಟ್ಟಿರ್ತಾರೆ. ಸೊ ಇಷ್ಟಾಗುತ್ತೆ ಗೈಸ್ ಇದೇ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂದರೆ. ಸೊ ಇದರಲ್ಲಿ ಏನಿಲ್ಲ. ಆ್ಯಂಡ್ ಇದು ಯಾರು ಕೂಡ ದಯವಿಟ್ಟು ಕಳಿಬೇಡಿ, ನೆಗ್ಲಿಜೆನ್ಸಿ ಮಾಡಬೇಡಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಸೀಕ್ರೆಟ್ ಕೀ ಅನ್ನೋದು ನಿಮಗೆ ಬೇಕು. ಇದು ಇದ್ರನ್ನೇ ನಿಮಗೆ ಮುಂದೆ ಆಪ್ಷನ್ ಇಟ್ಟರೆ ಎಲ್ಲವೂ ನಡೆಯೋದು. ಇಲ್ಲಾಂದರೆ ನಿಮ್ಮದು ಏನೂ ನಡೆಯಲ್ಲ ಗೈಸ್. ಸೊ ಇದ್ರ ಮೇಲೆ ಇಂಪಾರ್ಟೆಂಟ್ ಆಗಿದೆ. ಸೊ ಅದಕ್ಕೆ ಇದು ಯಾರಿಗೂ ಕೂಡ ಹೇಳ್ಬೇಡಿ. ಇನ್ನೊಂದು ನಿಮ್ಮ ಸೀಕ್ರೆಟ್ ಕೀ ಅಂದರೆ ಯಾರಿಗೂ ಕೂಡ ಹೇಳ್ಬೇಡಿ. ಅವ್ರಿಗೆ ಹೇಳ್ತೀರಾ ನೀವು? ಇದು ಹೇಳಿದ್ರೆ ಏನಾಗುತ್ತೆ ಅಂದರೆ ನೀವು ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯ್ತಾ, ನೀವು ಏನಾದರೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದು ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ. ನಿಮ್ಮ ಒಂದು ಸೀಕ್ರೆಟ್ ಕೀ ಅನ್ನೋದು ಇದು ನೀವು ಶೇರ್ನ ಮಾಡ್ಕೋಬೇಡಿ. ಸೊ ತುಂಬ ಜೋಪಾನವಾಗಿ ಇಟ್ಕೊಳ್ಳಿ ಗೈಸ್. ಸೊ ಆಯ್ತು ಸ್ನೇಹಿತರೆ, ಈ ಒಂದು ವೀಡಿಯೋ ಇಂಫಾರ್ಮೇಟಿವ್ ಆಯಿತು ಅನ್ಕೋತೀನಿ. ವೀಡಿಯೋ ಏನಾದರೂ ಇಂಫಾರ್ಮೇಟಿವ್ ಆಗಿದ್ದರೆ ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ರೆ ಒಂದೇ ಲೈಕ್ ಮಾಡಿಬಿಟ್ಟು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಹೆಚ್ಚಿನ ಒಂದು BS ನರ್ಸಿಂಗ್ BPT ಅಲರ್ ಹೆಲ್ತ್ ಸೈನ್ಸು ಅಥವಾ ಅಡ್ಮಿಷನ್ ಆಗೋವರೆಗೂ ನಿಮಗೆ ಅಪ್ಡೇಟ್ ಆದರೂ ಸಿಗ್ತಾ ಇರ್ತವೆ ಗೈಸ್. ಸೊ ಸ್ನೇಹಿತರೆ, ನೀವು ಒಂದೇ ಒಂದು ಲೈಕು ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಗೆ ಹೆಚ್ಚಿನ ಒಂದು ಮಾಹಿತಿನ ಕೊಡೋಕ್ಕೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ ಗೈಸ್. ಸೊ ಅದು ಬಿಟ್ಟರೆ ಏನಿಲ್ಲ. ಸೊ ಸ್ನೇಹಿತರೆ, ಅಷ್ಟ ಸಿಗೋಣ ಮುಂದಿನೊಂದು ವೀಡಿಯೋದಲ್ಲಿ.